ಆತ್ಮೀಯ ಶಿಕ್ಷಕರೇ ಈ ವಿಡಿಯೋದಲ್ಲಿ ನಾವು ನಿಮಗೆ ಆನ್ಲೈನ್ ವಿಡಿಯೋ ಕಾಲನ್ನು ನಡೆಸಲು ಝೂಮ್ ಮೀಟಿಂಗ್ನ ಉಚಿತ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡುವುದು ನಿಮ್ಮ ಕಾಲ್ಗೆ ಇತರರನ್ನು ಹೇಗೆ ಇನ್ವೈಟ್ ಮಾಡುವುದು ನಿಮ್ಮ ಸ್ಕ್ರೀನನ್ನು ಹೇಗೆ ಶೇರ್ ಮಾಡುವುದು ಝೂಮ್ ಕ್ಲೌಡ್ ಮೀಟಿಂಗ್ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಮತ್ತು ಬಳಸುವುದು ಹೇಗೆ ಎಂಬುದನ್ನು ತೋರಿಸುತ್ತೇವೆ ಝೂಮ್ ಒಂದು ಇಂಟರ್ನೆಟ್ ಆಧಾರಿತ ವೀಡಿಯೋ ಕಾನ್ಫರೆನ್ಸ್ ಸಾಧನ ಇದಕ್ಕೆ ಇಂಟರ್ನೆಟ್ ಅಥವಾ ಮೊಬೈಲ್ ಡಾಟಾ ಕನೆಕ್ಷನ್ ಅಗತ್ಯವಿರುತ್ತದೆ ತರಗತಿಗಳನ್ನು ನಡೆಸಲಾಗದ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ನಡೆಸಲು ಈ ಟೂಲ್ ಸಹಾಯಕವಾಗಿರುತ್ತದೆ ಯಾವುದೇ ಇಂಟರ್ನೆಟ್ ಬ್ರೌಸರನ್ನು ಓಪನ್ ಮಾಡಿ ಝಡ್ ಒ ಓ ಡಾಟ್ ಯು ಎಸ್ ಎಂದು ಟೈಪ್ ಮಾಡಿ ಈ ವೆಬ್ಸೈಟನ್ನು ಓಪನ್ ಮಾಡುವುದು ಆನಂತರ ಮೇಲಿನ ಬಲಮೂಲೆಯಲ್ಲಿರುವ ಸೈನ್ ಅಪ್ ಲಿಂಕ್ ಬಟನನ್ನು ಕ್ಲಿಕ್ ಮಾಡಿ ಮುಂದಿನ ಹಂತದಲ್ಲಿ ನಿಮ್ಮ ಜನ್ಮ ದಿನಾಂಕವನ್ನು ನಮೂದಿಸಲು ಕೇಳಲಾಗುತ್ತದೆ ಅದನ್ನು ಡ್ರಾಪ್ ಡೌನ್ ಪಟ್ಟಿಯ ಸಹಾಯದಿಂದ ನಿಮ್ಮ ಜನ್ಮ ದಿನಾಂಕವನ್ನು ಆಯ್ಕೆ ಮಾಡಿ ಮತ್ತು ಮುಂದುವರಿಸಿ ಎನ್ನುವ ಬಟನನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ಇಮೇಲ್ ವಿಳಾಸವನ್ನು ನಮೂದಿಸಿ ಮತ್ತು ಸೈನ್ ಅಪ್ ಬಟನನ್ನು ಕ್ಲಿಕ್ ಮಾಡಿ ನಂತರ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಇಮೇಲ್ಗೆ ಒಂದು ಆ್ಯಕ್ಟಿವೇಷನ್ ಇಮೇಲ್ ಬರುತ್ತದೆ ಈ ಇಮೇಲನ್ನು ಓಪನ್ ಮಾಡಿ ನಿಮ್ಮ ಖಾತೆಯನ್ನು ಆಕ್ಟಿವೇಟ್ ಮಾಡಲು ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಬೇಕಾಗಿರುತ್ತದೆ ಈ ಲಿಂಕ್ ನಿಮ್ಮನ್ನು ಇನ್ನೊಂದು ಪುಟಕ್ಕೆ ಕರೆದೊಯ್ಯುತ್ತದೆ ಅಲ್ಲಿ ನಿಮ್ಮ ಹೆಸರು ಮತ್ತು ಕೇಳಲ್ಪಟ್ಟ ಇತರೆ ವಿವರಗಳನ್ನು ನಮೂದಿಸಿ ಹಾಗೂ ಇಲ್ಲಿ ಕೇಳಲ್ಪಟ್ಟ ಮಾದರಿಯಲ್ಲಿ ಪಾಸ್ವರ್ಡನ್ನು ನಮೂದಿಸಿ ಮುಂದಿನ ಪುಟದಲ್ಲಿ ಝೂಮ್ ಬಳಸಲು ನಿಮ್ಮ ಸ್ನೇಹಿತರನ್ನು ಅಥವಾ ವಿದ್ಯಾರ್ಥಿಗಳನ್ನು ನೀವು ಇನ್ವೈಟ್ ಮಾಡಬಹುದು ನೀವು ಈ ಹಂತವನ್ನು ಸ್ಕಿಪ್ ದಿಸ್ ಸ್ಟೆಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸ್ಕಿಪ್ ಮಾಡಿ ಮುಂದಿನ ಪುಟದಲ್ಲಿ ನಿಮ್ಮ ವೈಯಕ್ತಿಕ ಮೀಟಿಂಗ್ ಲಿಂಕನ್ನು ನಿಮಗೆ ನೀಡಲಾಗುವುದು ಈಗ ನಿಮ್ಮ ಖಾತೆಯನ್ನು ಓಪನ್ ಮಾಡಲಾಗಿದೆ ಮೀಟಿಂಗ್ಸ್ ಅಥವಾ ತರಗತಿಗಳನ್ನು ನಡೆಸಲು ನಿಮ್ಮ ಲ್ಯಾಪ್ಟಾಪನ್ನು ನೀವು ಬಳಸುತ್ತಿದ್ದರೆ ನೀವು ಝೂಮ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳುವುದು ಇದಕ್ಕಾಗಿ ಇಲ್ಲಿ ನೀಡಲಾಗಿರುವ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಮೊದಲ ಬಾರಿಗೆ ಝೂಮ್ ಬಳಸುತ್ತಿದ್ದರೆ ಡಾಟ್ ಇ ಫೈಲ್ ಸ್ವಯಂಚಾಲಿತವಾಗಿ ಡೌನ್ಲೋಡ್ ಆಗುತ್ತದೆ ಇಲ್ಲದಿದ್ದರೆ ಪುಟದಲ್ಲಿನ ಲಿಂಕನ್ನು ಮತ್ತೆ ಕ್ಲಿಕ್ ಮಾಡಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಒಂದು ಚಿಕ್ಕ ವಿಂಡೋ ಓಪನ್ ಆಗುತ್ತದೆ ಈ ವಿಂಡೋವನ್ನು ಮುಚ್ಚಿ ಮತ್ತು ಲೀವ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ಈಗ ನಿಮ್ಮ ಇಂಟರ್ನೆಟ್ ಬ್ರೌಸರನ್ನು ಕ್ಲೋಸ್ ಮಾಡಬಹುದು ತರಗತಿಗಳನ್ನು ನಡೆಸಲು ನೀವು ಝೂಮ್ ಅಕೌಂಟ್ಗೆ ಲಾಗಿನ್ ಮಾಡಬೇಕಾಗುತ್ತದೆ ಇದಕ್ಕಾಗಿ ನಿಮ್ಮ ಬ್ರೌಸರ್ನಲ್ಲಿ ಝಡ್ ಒ ಎಮ್ ಡಾಟ್ ಯು ಎಸ್ ಎಂದು ಟೈಪ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೋಂದಾಯಿತ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ನಮೂದಿಸಿ ಮತ್ತು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಪ್ರೊಫೈಲ್ ಪುಟವನ್ನು ನೋಡಲಾಗುತ್ತದೆ ಮುಂದಿನ ಹಂತದಲ್ಲಿ ಝೂಮ್ನಲ್ಲಿ ತರಗತಿ ಹೇಗೆ ನಡೆಸುವುದು ಎಂಬುದನ್ನು ತಿಳಿಯೋಣ ತೋರಿಸಿರುವಂತೆ ಮೇಲಿನ ಬಲ ಮೂಲೆಯಲ್ಲಿರುವ ಹೋಸ್ಟ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಡ್ರಾಪ್ ಡೌನ್ ಪಟ್ಟಿ ಕಾಣಿಸುತ್ತದೆ ವಿಡಿಯೋದೊಂದಿಗೆ ಅಥವಾ ಇಲ್ಲದೆ ನೀವು ಕರೆಯನ್ನು ಹೋಸ್ಟ್ ಮಾಡಬಹುದು ಇಲ್ಲಿ ತೋರಿಸಿರುವಂತೆ ಹೊಸ ವಿಂಡೋ ಓಪನ್ ಆಗುತ್ತದೆ ಆಗ ಓಪನ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಈಗ ಝೂಮ್ ಅಪ್ಲಿಕೇಶನ್ ಪ್ರಾರಂಭವಾಗಲಿದೆ ನಂತರ ಅಲ್ಲಿ ಕಾಣಿಸುತ್ತಿರುವ ಜಾಯಿನ್ ವಿತ್ ಕಂಪ್ಯೂಟರ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಕರೆಯನ್ನು ಪ್ರಾರಂಭಿಸಿದ್ದೀರಿ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಫೈಲನ್ನು ತೋರಿಸಲು ನೀವು ಬಯಸಿದರೆ ತರಗತಿಯನ್ನು ಪ್ರಾರಂಭಿಸುವ ಮೊದಲು ನೀವು ಅದನ್ನು ಓಪನ್ ಮಾಡಿಕೊಳ್ಳಬಹುದು ಮಧ್ಯದಲ್ಲಿ ಕಾಣಿಸುವ ಶೇರ್ ಸ್ಕ್ರೀನ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಫುಲ್ ಪರದೆಯನ್ನು ಶೇರ್ ಮಾಡಬೇಕಾದಲ್ಲಿ ಸ್ಕ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಯಾವುದಾದರೂ ಒಂದು ಫೈಲನ್ನು ಹಂಚಿಕೊಳ್ಳಲು ಫೈಲನ್ನು ಸೆಲೆಕ್ಟ್ ಮಾಡಿ ಉದಾಹರಣೆಗೆ ನಾವು ಇಲ್ಲಿ ಎಂಟನೇ ತರಗತಿಗೆ ಗಣಿತ ಪಾಠ ಯೋಜನೆ ಅಧ್ಯಯನವನ್ನು ಆಯ್ಕೆ ಮಾಡುತ್ತಿದ್ದೇವೆ ನಂತರ ಪರದೆಯ ಮೇಲ್ಭಾಗದಲ್ಲಿ ಹಸಿರು ಬಣ್ಣದ ಅನ್ನು ನೀವು ನೋಡಬಹುದೇ ಎಂದು ಪರಿಶೀಲಿಸುವ ಮೂಲಕ ನಿಮ್ಮ ಪರದೆಯನ್ನು ಹಂಚಿಕೊಳ್ಳುತ್ತಿರುವಿರಿ ಎಂದು ನೀವು ದೃಢೀಕರಿಸಿಕೊಳ್ಳಬಹುದು ನಿಮ್ಮ ಕ್ಲಾಸ್ ಮುಂದುವರಿಸಲು ನೀವು ಸ್ಲೈಡ್ಗಳನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಬೋಧನೆಯನ್ನು ಎಂದಿನಂತೆ ನಿರ್ವಹಿಸಬಹುದು ನಿಮ್ಮ ಪರದೆಯನ್ನು ಹಂಚಿಕೊಳ್ಳುವುದನ್ನು ನಿಲ್ಲಿಸಲು ನೀವು ಬಯಸಿದಾಗ ಹಸಿರು ಬಟನ್ ಪಕ್ಕದಲ್ಲಿರುವ ರೆಡ್ ಸ್ಟಾಪ್ ಶೇರ್ ಅನ್ನು ಕ್ಲಿಕ್ ಮಾಡಿ ಕ್ಲಾಸ್ ಮುಗಿದ ನಂತರ ಕೆಳಗಿನ ಬಲ ಮೂಲೆಯಲ್ಲಿರುವ ಎಂಡ್ ಮೀಟಿಂಗ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ತರಗತಿಯನ್ನು ಅಥವಾ ಮೀಟಿಂಗನ್ನು ಮುಕ್ತಾಯ ಮಾಡಬಹುದು ಎಂಡ್ ಮೀಟಿಂಗ್ ಫಾರ್ ಆಲ್ ಕ್ಲಿಕ್ ಮಾಡುವುದರಿಂದ ಕರೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಕರೆಯಿಂದ ಸಂಪರ್ಕ ಕಡಿತಗೊಂಡಿರುವುದನ್ನು ಖಚಿತಪಡಿಸುತ್ತದೆ ಮೀಟಿಂಗ್ ಅಥವಾ ಕ್ಲಾಸ್ ಮುಗಿದಾಗ ನೀವು ಈ ಪರದೆಯತ್ತ ಹಿಂತಿರುಗುತ್ತೀರಿ ಇಲ್ಲಿಂದ ಮತ್ತೊಂದು ಮೀಟಿಂಗ್ ಪ್ರಾರಂಭಿಸಬಹುದು ನಿಮ್ಮ ವಿದ್ಯಾರ್ಥಿಗಳನ್ನು ಕ್ಲಾಸ್ಗೆ ಹೇಗೆ ಇನ್ವೈಟ್ ಮಾಡಬಹುದು ಎಂಬುದನ್ನು ನೋಡೋಣ ಮೀಟಿಂಗ್ ಪರದೆಯಲ್ಲಿ ಇನ್ವೈಟ್ ಅದರ್ಸ್ ಮೇಲೆ ಕ್ಲಿಕ್ ಮಾಡುವುದು ನಂತರ ವಿಂಡೋ ತೆರೆಯುತ್ತದೆ ಈ ವಿಂಡೋ ಕಾಪಿ ಯು ಆರ್ ಎಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳಿಗೆ ವಾಟ್ಸಪ್ ಅಥವಾ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮೂಲಕ ಈ ಲಿಂಕನ್ನು ಹಂಚಿಕೊಳ್ಳಿ ಮುಂದೆ ನೀವು ಇನ್ವಿಟೇಷನನ್ನು ಸ್ವೀಕರಿಸಿದ್ದರೆ ನೀವು ಝೂಮ್ ಮೀಟಿಂಗ್ಗೆ ಹೇಗೆ ಸೇರಬಹುದು ಎಂಬುದನ್ನು ನಾವು ಈಗ ನೋಡೋಣ ಈ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಲು ನೀವು ನಿಮ್ಮ ಫೋನ್ನಲ್ಲಿ ಝೂಮ್ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳುವುದು ಆನಂತರ ವಾಟ್ಸಪ್ ಅಥವಾ ಎಸ್ ಎಮ್ ಎಸ್ ಮೂಲಕ ಸ್ವೀಕರಿಸಿದ ಆಹ್ವಾನ ಈ ರೀತಿ ಕಾಣುತ್ತದೆ ಈ ಸಂದೇಶದಲ್ಲಿನ ಲಿಂಕನ್ನು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಅಥವಾ ಹತ್ತು ಅಂಕೆಯ ಮೀಟಿಂಗ್ ಐ ಡಿ ಬಳಸಿ ನೀವು ಸೇರಬಹುದಾಗಿದೆ ಶಿಕ್ಷಕರ ಇಲ್ಲಿಯವರೆಗೂ ಝೂಮ್ ಆ್ಯಪ್ ಮೂಲಕ ಆನ್ಲೈನ್ ತರಗತಿಗಳನ್ನು ಹೇಗೆ ನಡೆಸಬಹುದು ಎಂಬುದನ್ನು ತಿಳಿದುಕೊಂಡಿದ್ದೇವೆ ಹಾಗಿದ್ದಲ್ಲಿ ನಿಮ್ಮಲ್ಲಿ ಡಿಜಿಟಲ್ ಸಂಪನ್ಮೂಲ ಲಭ್ಯವಿದೆಯೇ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಈ ನಿಟ್ಟಿನಲ್ಲಿ ನಾಲ್ಕರಿಂದ ಹತ್ತನೇ ತರಗತಿಯ ವಿಜ್ಞಾನ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಿಗೆ ಡಿಜಿಟಲ್ ಸಂಪನ್ಮೂಲವನ್ನು ರಚಿಸಿದೆ ಇದು ಓಪನ್ ಸೋರ್ಸ್ ಹಾಗೂ ಉಚಿತ ಈ ಲಿಂಕ್ ಮೂಲಕ ಡಿಜಿಟಲ್ ಸಂಪನ್ಮೂಲವನ್ನು ಡೌನ್ಲೋಡ್ ಮಾಡಿ ಉಪಯೋಗಿಸಬಹುದಾಗಿದೆ ಹೆಚ್ಚಿನ ಮಾಹಿತಿ ಅಥವಾ ಯಾವುದಾದರೂ ಪ್ರಶ್ನೆ ಇದ್ದಲ್ಲಿ ಇಲ್ಲಿ ನೀಡಿರುವ ಇಮೇಲ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ ಧನ್ಯವಾದಗಳು